ವೀಕ್ಷಕರಾ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಹಿರಿಯ ಉದ್ಯಮಿ ಟಿಜಿಎಂಸಿ ಬ್ಯಾಂಕ್ ಅಧ್ಯಕ್ಷ ಎನ್ಆರ್ ಜಗದೀಶ್ ಆರಾಧ್ಯ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಜಗದೀಶ್ ಆರಾಧ್ಯ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಮೃತರು ಇಬ್ಬರು ಪುತ್ರರು ಪುತ್ರಿ ಸೇರಿದಂತೆ ಅಪರ ಬಂಧು ಬಳಗವನ್ನ ಅಗಲಿದ್ದಾರೆ. ಎನ್ಆರ್ ಜಗದೀಶ್ ಆರಾಧ್ಯ ಅವರ ನಿಧನಕ್ಕೆ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರದ ಸ್ವಾಮೀಜಿಗಳು, ಮಾಜಿ ಸಚಿವ ಸೊಗಡು ಶಿವಣ್ಣ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಕೆಎನ್ ರಾಜಣ್ಣ, ಮಾಜಿ ಎಂಎಲ್ಸಿ ಹುಲಿನಾಯ್ಕರ್, ಟಿಎಂಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಜಯಕುಮಾರ್, ಲೋಕಸಭಾ ಸದಸ್ಯರಾದ ಜಿಎಸ್ ಬಸವರಾಜ್, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ವೀರಶೈವ ಸಮಾಜದ ಅಧ್ಯಕ್ಷ ಟಿಬಿ ಶೇಖರ್, ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಜಯರಾಮ್ ರಾವ್, ಸರ್ವೋದಯ ಶಿಕ್ಷಣ ಸಂಸ್ಥೆಯ ಜಿ ಸೀತಾರಾಮ್ ಮೊದಲಾದವರು, ಟಿಜಿಎಂಸಿ ಬ್ಯಾಂಕ್ನ ಉಪಾಧ್ಯಕ್ಷ ದಿವ್ಯಾನಂದಮೂರ್ತಿ, ಬ್ಯಾಂಕ್ ನಿರ್ದೇಶಕರು, ಸಿಬ್ಬಂದಿ ತೀವ್ರ ಸಂತಾಪ ಸೂಚಿಸಿದರು. ನ್ಯೂಸ್ ಡೆಸ್ಕ್, ಅಮೋಘ ಟಿವಿ, ತುಮಕೂರು. ರಾಜ್ಯ ಸರ್ಕಾರ ಇತ್ತೀಚೆಗೆ ಕಾರ್ಮಿಕರ ದುಡಿಯುವ ವೇಳೆಯನ್ನ 8 ಗಂಟೆಯಿಂದ 12 ಗಂಟೆಗೆ ಹೆಚ್ಚಿಸಿರುವ ಕ್ರಮವನ್ನ ಖಂಡಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ತುಮಕೂರು ನಗರಗಳಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಿಎಸ್ಎನ್ಎಲ್ ಕಚೇರಿ ಮುಂದೆ ಜಮಾಯಿಸಿದ್ದ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ನಂತರ ಬಿಎಸ್ಎನ್ಎಲ್ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಬೇಡಿಕೆಯ ಮನವಿ ಪತ್ರವನ್ನ ಸಲ್ಲಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡುವಂತೆ ಕೋರಿದ್ರು. ಇನ್ನು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಸಿಐಟಿಯುನ ಸೈಯದ್ ಮುಜೀಬ್ ಮಾತನಾಡಿ, ಉದ್ಯೋಗದ ಕಡಿತ, ಕಡಿಮೆ ವೇತನಕ್ಕೆ ದುಡಿಮೆ, ಅಧಿಕ ಉತ್ಪಾದನೆ ಮಾಡಿಕೊಳ್ಳಿಸುವುದು ಈ ಅವಧಿಯಲ್ಲಿ ಹೆಚ್ಚಾಗಿದೆ. ಈ ತಿದ್ದುಪಡಿಗಳು ಕಾರ್ಮಿಕರ ಮೇಲೆ ವಿರಾಮವಿಲ್ಲದೆ ಅಧಿಕ ಉತ್ಪಾದನೆ ಮಾಡಬೇಕೆನ್ನುವ ಒತ್ತಡ ಕಾರ್ಮಿಕರ ಶೋಷಣೆ ಹೆಚ್ಚಿಸಲಿದೆ. ಹಲವು ಕಾರ್ಖಾನೆ ಮಾಲೀಕರಿಗೆ 6 ದಿನಗಳ ಉತ್ಪಾದನೆಯನ್ನ 4 ದಿನಗಳಲ್ಲೇ ಉತ್ಪಾದನೆ ಮಾಡಿಸಿಕೊಳ್ಳಲು ಈ ಕಾಯ್ದೆಯಲ್ಲಿ ಅವಕಾಶ ಸಿಗಲಿದೆ. ಇದು ಕಾರ್ಮಿಕರ ಶ್ರಮದ ಅತೀವ ಶೋಷಣೆಯಾಗಿದೆ ಎಂದರು. ರಾಜ್ಯ ಸರ್ಕಾರ ಕಾರ್ಖಾನೆಗಳ ಕಾಯ್ದೆ 1948ಕ್ಕೆ ತಿದ್ದುಪಡಿಯನ್ನು ತಂದು 9 ಗಂಟೆಯ ಕೆಲಸದ ಅವಧಿಯನ್ನು 12 ಗಂಟೆಗೆ ವಿಸ್ತರಣೆ ಮಾಡಿದೆ. ರಾತ್ರಿ ಪಾಳಿಯಲ್ಲಿ ಮಹಿಳೆಯರನ್ನ ದುಡಿಸಿಕೊಳ್ಳಿಕ್ಕೆ ಅವಕಾಶ ಕೊಡುವಂತೆ ತಿದ್ದುಪಡಿ ಮಾಡಿದೆ. ಇದು ಕಾರ್ಮಿಕ ವಿರೋಧಿಯಾದಂತಹ ನಡೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಐಎಲ್ಒ ಹಾಗೇನೆ ಮಾನವ ಹಕ್ಕುಗಳ ಏನು ನಮ್ಮ ಕರಡಿದೆ ಅದರ ವಿರುದ್ಧ ಹಾಗೂ ಭಾರತ ಸರ್ಕಾರ 1946ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ತಂದಂತ 8 ಗಂಟೆಯ ಕೆಲಸದ ಅವಧಿಯ ವಿಧೇಯಕಕ್ಕೆ ವಿರೋಧವಾದಂತಹ ನಡೆಯಾಗಿದೆ. ಇದು ಕಾರ್ಮಿಕರನ್ನ ಯಂತ್ರಗಳಂಗೆ ಮಾಡುವಂತ, ನಿರುದ್ಯೋಗ ಹೆಚ್ಚು ಮಾಡುವಂತ, ಹಾಗೇನೆ ಕಾರ್ಮಿಕರಿಗೆ ಹಲವಾರು ಕಾಯಿಲೆಗಳಿಗೆ ಅವಕಾಶ ಮಾಡಿಕೊಡುವಂತಹ ತಿದ್ದುಪಡಿ. ಹಾಗಾಗಿ ಇವತ್ತು ಜೆಸಿಟಿಯು ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ವಿರೋಧ ಮಾಡಿ. ಇನ್ನು ಎಐಟಿಯುಸಿ ಗಿರೀಶ್ ಮಾತನಾಡಿ, ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಕಾರ್ಮಿಕರ ವಿರೋಧಿಯಾಗಿ ಈ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿತ್ತು. ಈ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದ್ದರೂ ಕಾರ್ಮಿಕರ ತೀವ್ರ ವಿರೋಧದಿಂದಾಗಿ ವಿಧಾನ ಪರಿಷತ್ನಲ್ಲಿ ವಿಧೇಯಕಕ್ಕೆ ಸೋಲಾಗಿತ್ತು. ಈಗ ಬಿಜೆಪಿ ಸರ್ಕಾರ ಮತ್ತೆ ಚುನಾವಣಾ ಹೊಸ್ತಿಲಲ್ಲಿ ಬಂಡವಾಳಗಾರರ ಲಾಭವನ್ನ ಹೆಚ್ಚಿಸಲು ಈ ತಿದ್ದುಪಡಿ ವಿಧೇಯಕವನ್ನ ಶಾಸಕ ಸಭೆಯಲ್ಲಿ ಅಂಗೀಕಾರ ಮಾಡಿರುವುದು ಅದರ ಕಾರ್ಮಿಕ ವಿರೋಧಿ ನಿಲುವನ್ನ ದೃಢಪಡಿಸಿದೆ ಅಂತ ಆರೋಪಿಸಿದ್ರು. ಆದ್ರೆ ಇದನ್ನು ಇವತ್ತು ರಾತ್ರಿ ಪಾಳಿಯಲ್ಲೂ ಸಹ ಇವತ್ತು ಮಹಿಳಾ ಕಾರ್ಮಿಕರು ದುಡಿಬೇಕು ಕಾರ್ಖಾನೆಯಲ್ಲಿ ಅಂದ್ರೆ ಯಾವ ರೀತಿ ದುಡಿಬೇಕು ಅನ್ನೋದು ಇವತ್ತು ಆಲೋಚನೆಯನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಯಾವ ರೀತಿ ಒಂದು ಶಿವರಾಮ್ ಹೆಬ್ಬಾರ್ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಕ್ರಮವನ್ನ ಜಾರಿಗೊಳಿಸಿರ್ತಕ್ಕಂತ ಕ್ರಮ ಸರಿ ಇಲ್ಲ, ಇದನ್ನು ಕೂಡಲೇ ವಾಪಸ್ ಪಡಿಬೇಕು. ಇನ್ನು ಪ್ರತಿಭಟನೆಯಲ್ಲಿ ಎಐಟಿಯುಸಿ ಕಂಬೇಗೌಡ, ಮಂಜುಳಾ, ಸಿಐಟಿಯುನ ಲೋಕೇಶ್ ಸೇರಿದಂತೆ 100+ ಮಂದಿ ಪಾಲ್ಗೊಂಡಿದ್ರು. ನ್ಯೂಸ್ ಡೆಸ್ಕ್, ಅಮೋಘ ಟಿವಿ, ತುಮಕೂರು. ರೈತನ ಜಮೀನಿಗೆ ಬೆಂಕಿ ಬಿದ್ದು ಮಾವಿನ ತೋಟ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ.
ನಂಬಿಹಳ್ಳಿ ಗ್ರಾಮದ ರೈತ ನಾರಾಯಣಸ್ವಾಮಿ ಅವರಿಗೆ ಸೇರಿದ 6 ಎಕರೆ ಜಮೀನಲ್ಲಿದ್ದ ಸುಮಾರು 40 ವರ್ಷದ ಮಾವಿನ ಮರಗಳಿಗೆ ಬೆಂಕಿ ಬಿದ್ದಿದ್ದು 400ಕ್ಕೂ ಅಧಿಕ ಮರಗಳು ಸುಟ್ಟು ಹೋಗಿವೆ. ಕಳೆದ ಕೆಲ ದಿನಗಳ ಹಿಂದೆ ಗಿಡದಲ್ಲಿದ್ದ ಮಾವು ಹೂ ಮತ್ತು ಪಿಂದೆ ಇತ್ತೀಚೆಗೆ ಸುರಿದ ಆನೆಕಲ್ಲು ಮಳೆಗೆ ನೆಲಕಚ್ಚಿತ್ತು. ಆದರೆ ಈಗ ಬೆಂಕಿ ಬಿದ್ದಿದ್ದು ರೈತನಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಭರ್ಜರಿ ಫಸಲು ನಿರೀಕ್ಷೆಯಲ್ಲಿದ್ದ ರೈತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಟ್ಯಾಂಕಿ ಟ್ಯಾಂಕಿ ಅಂತ ಬರ ಕೇಳಪ್ಪ ಅಲ್ಲಿ ಟ್ಯಾಂಕಿ ಇದೆ ಅಂತ ಹೇಳು. ನಮ್ಮ ತನ್ನ ಹೆಸರು ನಂಜಿನಪ್ಪ, ನಂಬಿಹಳ್ಳಿ ಗ್ರಾಮ. ತೋಟಕ್ಕೆ ಬೆಂಕಿ ಬಿದ್ದು 420 ಗಿಡ ಅಷ್ಟು ಆಗಿದೆ ಸರ್. ಯಾವತ್ತಿಟ್ಟ ಬೆಂಕಿ ಸರ್? ಮಂಗಳವಾರ ಇದ್ದೆ ಹೋಗಿದ್ದು. ನಾನು ನನಗ್ಯಾರು ಹೇಳಿದ್ರು 5 ಗಂಟೆಗೆ ನಾನು ಬಂದು ಎಲ್ಲ ವರ್ಷಕ್ಕೆ ಅದು ಸುಷ್ಟು ಆಗಿತ್ತು. ನಾನು ವರ್ಷ ಪೈರಿನವ್ರು ಬಂದರು, ಅವರು ಪಾಪ ಆರಿಸಿದ್ರು. ಅವರು 1.5-2 ವರ್ಷವರೆಗೂ ಇದ್ದು ಅವರು ಹೋದರು ಸರ್. ಆರಿಸಿ ಎಷ್ಟು ವರ್ಷದ ಮರಗಳಿವು? ಇವು 45 ವರ್ಷ ಸರ್. ಎಷ್ಟು ಮರಗಳು ಸುಟ್ಟೋಗಿ? 420 ಮರ ಇರೋದು. 400 ಮರ ಮೇಲೆ ಸುಟ್ಟೋಗಿದೆ. ಮತ್ತೆ ಇನ್ನೇನು ಮರ? ಮತ್ತೆ ಹುಣಸೆ ಮರಗಳು ಒಂದು 4-5 ಮರ ಹುಣಸೆ ಮರಗಳು, ಮತ್ತೆ ಬೇವಿನ ಮರಗಳು ಒಂದು 10-15 ಬೇವಿನ ಮರಗಳು. ನೋಡಿ ನೀವೇ ನೋಡಿ ಸರ್. ನಾನು ಅರ್ಜಿನಲ್ಲಿ 8 ಬರೆದಿದ್ದೀನಿ ಸರ್. 3 ಹುಣಸೆ ಮರ ಇವಾಗ ಹುಣಸೆ ಮರಗಳು 5-6. ಈಗ ತಮ್ಮ ಬೇಡಿಕೆ? ನಮ್ಮ ಬೇಡಿಕೆ ಸರ್, ಅಧಿಕಾರಿಗಳೇನು ನಮ್ಮ ಸಹಾಯ ಮಾಡಬೇಕು, ಬೇಕಾದಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಸರ್. ಹೋದ ಸಲ ಬೆಳೆ ಇಲ್ಲ, ಕೊರೋನಾ ರೇಟ್ ಇಲ್ಲ, ಮೊದಲು ಸಲ ಈ ಥರ ಹಾಳಾಗಿದೆ ಸರ್. ಬೇಕಾದಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ಜೀವನ ಕಷ್ಟ ಆಗಿದೆ. ಕುಡುಕ ಗಂಡ ಹೆಂಡತಿಯ ಮೇಲೆ ಅನುಮಾನಪಟ್ಟು ಮುದ್ದೆ ತೊಳಿಸುವ ಕೋಲಿನಿಂದ ತಲೆಗೆ ಹೊಡೆದು ಹೆಂಡತಿಯನ್ನೇ ಹತ್ಯೆ ಮಾಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಿಬ್ಬೂರಲ್ಲಿ ನಡೆದಿದೆ. ಯುಗಾದಿ ಹಬ್ಬ ದಿನದಂದು ಬೇವು ಬೆಲ್ಲ ತಿಂದು ಹಬ್ಬವನ್ನು ಆಚರಿಸಬೇಕಾಗಿದ್ದ ಕುಟುಂಬದಲ್ಲಿ ಮಹಿಳೆ ಹೆಣವಾಗಿದ್ದಾಳೆ. ಮನೆಯಲ್ಲಿ ಸಾವಿನ ಸೂತಕ ಆವರಿಸಿದೆ. ಚಿಕ್ಕದಿಬ್ಬೂರಲ್ಲಿ ನಿವಾಸಿಯಾಗಿದ್ದ ಶಿವತಪ್ಪ ಇಬ್ಬರು ಮಕ್ಕಳು ಹಾಗೂ ಹೆಂಡತಿಯೊಂದಿಗೆ ಬದುಕು ಸಾಗಿಸಬೇಕಿತ್ತು. ಆದರೆ ತನ್ನ ಹೆಂಡತಿ ಗಾಯತ್ರಿ ಮೇಲೆ ಅನುಮಾನಪಟ್ಟು ಮನೆಯಲ್ಲಿ ಜಗಳ ತೆಗೆದು ಮುದ್ದೆ ಮಾಡುವ ಕೋಲಿನಿಂದ ತನ್ನ ಹೆಂಡತಿಯ ತಲೆಗೆ ಜೋರಾಗಿ ಹೊಡೆದು ಸಾಯಿಸಿದ್ದಾನೆ ಎನ್ನಲಾಗಿದೆ. ನಾನು ನನ್ನ ತಂಗಿ ಗಂಗಮ್ಮ ಗಾಯತ್ರಿ ಈ ಥರ ಯಾವಾಗಲೂ ಗಲಾಟೆ ಆಗ್ತಾಯಿತ್ತು. ಶಾನಾ ಹಿಂಸ್ಪೇಟೆ ಏನೇ ಸರ್? ಹ್ಞೂ, ಇವಳು ಕೂದರ್ಕು ಒಕ್ಕ ಕಾನುಕೊಂಡು ಬೆಂದು ಜಾಸ್ತಿ ಅದಕ್ಕೆ ಕೋಪ ಮಂದೆ ಕೊಡುಕು ಮೆಕ್ಯಾನಿಕ್ ಸೈಕಲ್ ಇದ್ದ ಗಾಡೀಲಿ ರಿಪೇರಿ ಕಂಪಿಸಿನಾಡಿ ಇಲ್ಲಿ ಇದ್ದಂಡೇ ಇದ್ದರೆ ಉಂಡೇದೆ. ಅತ್ತ ಮಾಮ ಸಪೋಟ ಇವ್ರು ಲೇದು, ಅಲ್ಲಿ ಹಾಲು ಮಾಡಿ ಇದ್ದರೆ ಉಂಡೇದೆ. ಆ ಥರ ಬಾಧ ಹಿಂಗೆ ಸೊಂಪಿನ ಎಟ್ಲೇ ಐಡಿಯಾ ಒಂದು ಸೊಂಬಿನ ಐಡಿಯಾ ಏಮಂತ ಐಡಿಯಾ ಲೇದಂತ ಎಟ್ಲ ಸೊಪ್ಪಿ ಕದ ಸೊಂಪೆ ಅಂತ ಉದ್ದೇಶ ಮೇಮ್ ಪೆಟ್ಕೊಂಡವೇನೆ ಸೊಂಪೆ ಅಂತ ಉದ್ದೇಶ ಶಾನಾ ಪೆಟ್ಕೊಂಡೆ. ಮುಯೋಲ್ಲಿ ಏನು ಪೆಟ್ಲದು, ಮ್ಯೂವಲ್ಲಿ ಇಸ್ತಾಂಡದು ಅದೇ ಇದೆ, ಮಿಷಿನಲ್ಲಿ ಇಸ್ತಾಂಡದು ಅದೇ ಇದೆ ಅನ್ನೋ ಒಂದು ಉದ್ದೇಶ ಮುಂದೆ ಶಾನಾ ಉಂಡು ಉದ್ದೇಶ ಉದ್ದೇಶ ಮುಂದೆ ಸರ್. ದಿಬ್ಬೂರು ಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ನಂದಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಹೃದಯಾಘಾತದಿಂದ ಮಾಜಿ ಸಚಿವ ಅಂಜನಮೂರ್ತಿ ನೆಲಮಂಗಲದ ಇಂದಿರಾನಗರ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ಕಳೆದ 2 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಮಲ್ಲೇಶ್ವರಂ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಇಂದಿರಾನಗರ ನಿವಾಸದಲ್ಲಿ ಅಂಜನಮೂರ್ತಿ ನಿಧನರಾಗಿದ್ದಾರೆ.
ಬೈಲಹೊಂಗಲ ಪಟ್ಟಣದಲ್ಲಿ ನಡೆಯುವ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಿಮಿತ್ತ ಧರ್ಮದ ಶ್ರೀ ಶ್ರೀ ಡಾಕ್ಟರ್ ಮಹಂತ ಶಾಸ್ತ್ರಿ ಆರಾಧ್ರಿ ಮಠ ಸುದ್ದಿಗೋಷ್ಠಿ ನಡೆಸಿ ಕನ್ನಡದ ಚಿತ್ರ ನಟರಿಗೆ ನೀಡುವ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ನೀಡಿದರು. ದಿನಾಂಕ 24ರಂದು ಬೆಳಗ್ಗೆ ದೊಡ್ಡವಾಡ ಹಿರೇಮಠದ ಜಡಿ ಸಿದ್ದೇಶ್ವರ ಸ್ವಾಮೀಜಿಯವರಿಂದ ಜಾತ್ರೆಯ ಪಂಚಾಚಾರ್ಯ ಧ್ವಜಾರೋಹಣ ನೆರವೇರಿರುವುದು. ಈ ವೇಳೆ 2019ನೇ ಸಾಲಿನ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಚಿತ್ರನಟ ಪ್ರೇಮ್ ಅವರಿಗೆ ನೀಡಲಾಗುವುದು. ದಿನಾಂಕ 26ರಂದು ಚಿತ್ರನಟ ಡಾಲಿ ಧನಂಜಯ್ಗೆ 2023 ಸಾಲಿನ ಶಾಂಭವಿ ಪ್ರಶಸ್ತಿಯನ್ನು ನೀಡಲಾಗುವುದು ಅಂತ ಮಾಹಿತಿ ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಗಣೇಶ ಶಾರದಾ ಗುರುಭ್ಯೋ ನಮಃ. ಬೈಲಹೊಂಗಲ ನಾಡಿನ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ತಿಳಿಪಡಿಸುವುದೇನೆಂದರೆ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀಮಾತಾ ಸಂಭ್ರಮ ಅನ್ನುವಂತಹ ಜಾತ್ರಾ ಮಹೋತ್ಸವ ಇದೇ ಬರುವಂಥ ದಿನಾಂಕ 24/3/2023 ರಿಂದ 26/3/2023 ರವರೆಗೆ, ಅಂದರೆ ಶುಕ್ರವಾರದಿಂದ ಪ್ರಾರಂಭವಾಗಿ ರವಿವಾರವರೆಗೆ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಜರುಗತಕ್ಕಂಥದ್ದು. 24ನೇ ತಾರೀಕು ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ, ಕುಂಕುಮಾರ್ಚನೆ, ವಿವಿಧ ರೀತಿಯ ಪೂಜೆ ಅನುಷ್ಠಾನಗಳು ಜರುಗತಕ್ಕಂಥದ್ದು. ಸಂಜೆ 7 ಗಂಟೆಗೆ ಧರ್ಮ ಸಮಾರಂಭ. ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರು ವಹಿಸ್ತಕ್ಕಂಥದ್ದು. ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳು ಕೂಡ ಆಗಮಿಸ್ತಕ್ಕಂಥದ್ದು. ನಾಡಿನ ಇನ್ನೂ ಅನೇಕ ಮಠಾಧೀಶರು ಕೂಡ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಶಿರಾದ ನಗರಸಭೆ ವತಿಯಿಂದ ಮತದಾನ ಜಾಗೃತಿ ಜಾಥಾ ಕೈಗೊಂಡಿದ್ರು. ಶಿರಾ ನಗರಸಭೆಯ ನೇತೃತ್ವದಲ್ಲಿ ನಡೆದ ಜಾಥಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಮೆರವಣಿಗೆ ಮೂಲಕ ಸಾರ್ವಜನಿಕ ಅರಿವು ಮೂಡಿಸುವ ಘೋಷಣೆ ಕೂಗಿದ್ರು. ಜಾಥಾ ಮೆರವಣಿಗೆಗೆ ನಗರಸಭೆ ಆಯುಕ್ತರು ಚಾಲನೆ ನೀಡಿದ್ರು. ನಮ್ಮ ಮತ ನಮ್ಮ ಧ್ವನಿ, ನೈತಿಕ ಮತದಾನ ದೇಶಕ್ಕೆ ಹಿತ, ಯುವ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ಳಿ ಎಂದು ಸಂದೇಶ ಸಾರಿದ್ರು. ವಿವಿಧ ಅಧಿಕಾರಿಗಳು ಜಾಥಾದಲ್ಲಿ ಹೆಜ್ಜೆ ಹಾಕಿದ್ರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಶಿರಾ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.